ಸ್ನೇಹಿತರೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಾನವಿ ಎಜುಕೇಷನ್ ಟೆಕ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ಮೊಬೈಲನ್ನು ಬಳಕೆ ಮಾಡಿಕೊಂಡು ಫ್ರೀ ಟೆಕ್ಸ್ಟ್ ಬುಕ್ ವಿದ್ಯಾರ್ಥಿಗಳು ಹಂಚಿರತಕ್ಕಂಥ ಮಾಹಿತಿಯನ್ನು SATSನಲ್ಲಿ ಯಾವ ರೀತಿಯಾಗಿ ದಾಖಲಾತಿಯನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ಆತ್ಮೀಯರೇ, ನಾವು ಒಂದು SATS ಲಾಗಿನ್ ಆದಾಗ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದಾಗ ಮುಂದೆ ಒಂದು ಪಾಪ್ ಅಪ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಅಂತಕ್ಕಂಥದ್ದನ್ನು ಎಂಟ್ರಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅದರ ಮುಂದುಗಡೆ ಇನ್ನೊಂದು ಪಾಪ್ ಅಪ್ ಪೇಜ್ ಓಪನ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಇನ್ಸ್ಟಿಟ್ಯೂಟ್ಸ್ ಅಂತಕ್ಕಂಥದ್ದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಇಶ್ಯೂ ಸ್ಟೂಡೆಂಟ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಬಂದುಬಿಟ್ಟು ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಸೆಲೆಕ್ಟ್ ಮಾಡು, ಯಾವ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ನಾವು ಎಲ್ಲ ತರಗತಿಯ ವಿದ್ಯಾರ್ಥಿಗಳನ್ನು ಒಮ್ಮೆಲೆ ಕೂಡ ನಾವು ಸೆಲೆಕ್ಟ್ ಮಾಡಬೇಕು, ಒಮ್ಮೆಲೆ ಸೆಲೆಕ್ಟ್ ಮಾಡಬೇಕಾದ್ರೆ ಆಲ್ ಅಂತಕ್ಕಂಥದ್ದು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇದರ ಕೆಳಗೆ ಸ್ಕೀಮ್ ನೇಮ್ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ನಾನು ಫ್ರೀ ಟೆಕ್ಸ್ಟ್ ಬುಕ್ಸ್ ಇಶ್ಯೂ ಮಾಡಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡ ನಂತರ ಸರ್ಚ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸರ್ಚ್ ಅಂತಕ್ಕಂಥ ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಗಳ ಒಂದು ಹೆಸರು ಓಪನ್ ಆಗುತ್ತೆ. ಓಪನ್ ನಂತರ ಮುಂದೆ ಇಲ್ಲಿ ಮೇಲುಗಡೆ ಒಂದು ಇಶ್ಯೂ ಅಂತಕ್ಕಂಥ ಆಪ್ಷನ್ ಇರುತ್ತೆ. ಇಶ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಬಂದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಅಲಾಟೆಡ್ ಡೇಟ್ ಅಂತಕ್ಕಂಥದ್ದು ಕೇಳುತ್ತೆ. ಇಲ್ಲಿ ಅಲಾಟೆಡ್ ಡೇಟನ್ನು ಹಾಕಿ ನಾವು ಅಲರ್ಟ್ ಅಂತಕ್ಕಂಥದ್ದು ಮಾಡಿದ ನಂತರ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಮೆಸೇಜ್ ಬರುತ್ತೆ, ಏನಂತಂದರೆ ಅಲಾಟೆಡ್ ಸಕ್ಸಸ್ಫುಲಿ ಅಂತಕ್ಕಂಥದ್ದು. ಸೊ ಆ ರೀತಿಯಾಗಿ ಮೆಸೇಜ್ ಬಂದ ನಂತರ ನಾವು ಏನು ಮಾಡಿದಂತಾಗುತ್ತಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವರ್ಷದಲ್ಲಿ ಫ್ರೀ ಟೆಕ್ಸ್ಟ್ ಬುಕ್ಕನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು SATS ಆನ್ಲೈನಲ್ಲಿ ದಾಖಲಾಗುತ್ತೆ. ಆದಮೇಲೆ ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆದಮೇಲೆ